ಗೆದ್ದಿರ್ಬೋದು, ಗೆದ್ದ ತಕ್ಷಣನೇ ನಮ್ಗೆ ಎದುರಾಳಿ ಇಲ್ಲ ಅಂತಲ್ಲ. ನಾವು ಒಳ್ಳೆ ಫೈಟ್ ಕೊಟ್ಟಿದ್ದೀವಿ ಕಳೆದ ಚುನಾವಣೆಯಲ್ಲಿ. ನಾವು ಕೊನೆಯ ಗಳಿಗೆನಲ್ಲಿ ಟಿಕೆಟ್ ಕೊಟ್ಟಿದ್ದದ್ದು. ಈ ಹೋದ ಸಾರಿ ಪಾರ್ಲಿಮೆಂಟ್ನಲ್ಲಿ ಯಾಕೆ ಲೀಡ್ ಬಂತು ನಮಗೆ? ಯಾಕಪ್ಪ ಬಂತು ಪಾರ್ಲಿಮೆಂಟ್ನಲ್ಲಿ? 8,000 ಚಿಲ್ಲರೆ ಲೀಡ್ ಬಂತಲ್ಲ, ಯಾಕೆ ಪಾರ್ಲಿಮೆಂಟ್ನಲ್ಲಿ ಲೀಡ್ ಬಂತು? ಬೊಮ್ಮಾಯ ಹೇಳ್ತಾರೆ ಎದುರಾಳಿನೇ ಇಲ್ಲ ನಮಗೆ, ಮತ್ತೆ ಲೀಡ್ ಹೆಂಗೆ ಬಂತು ನಮಗೆ? ಅವ್ರ ಕ್ಷೇತ್ರದಲ್ಲೇ, ಬೊಮ್ಮಾಯ ಕ್ಷೇತ್ರದಲ್ಲೇ, ಶಿಗ್ಗಾವ್ನಲ್ಲೇ ಬಂದಿರೋದು ಯಾಕೆ ಬಂತು? ಅಲ್ಲ, ಅವರು ಅಭ್ಯರ್ಥಿ ಅಭ್ಯರ್ಥಿ ಅಲ್ಲ, ನಮಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಯಾರು? ಬೊಮ್ಮಾಯ ವ್ಯಕ್ತಿ ಅಲ್ಲ, ಪಕ್ಷ. ನಮಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದ್ದಾರೆ, ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ. ನಮಗೆ ಬಿಜೆಪಿ ಅವರು ಎದುರಾಳಿ ಅಲ್ವೇ ಇಲ್ಲ. ಎದುರಾಳಿ ಅಂತಂದ್ರೆ ಎದುರಾಳಿನೇ, ಬಟ್ ನಮಗೆ ಫೈಟ್ ಮಾಡೋ ಅಂತದ್ದು ಅಂತ ಅಭ್ಯರ್ಥಿ ಅಲ್ಲ. ಈಗ ಯಾರಿಗೆ ಕೊಟ್ಟಿರೋದು? ಬಸವರಾಜ ಬೊಮ್ಮಾಯಿ ಅವ್ರ ಮಗನಿಗೆ ಕೊಟ್ಟಿರೋದು ಅಲ್ವಾ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಲೀಡ್ ಬಂದಿತ್ತು, ಈ ಸಾರಿನೂ ಕೂಡ ಲೀಡ್ ಬರ್ತದೆ, ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ನಾವು ಗೆದ್ದೇ ಗೆಲ್ತೀವಿ.